ಸ್ಥಳೀಯರು ಕೂಡ ಹಣ್ಣಿನ ವ್ಯವಸ್ಥೆ, ಹೋಗಬೇಕಾದ್ರೆ ಯಾವುದೇ ಹೊಟ್ಟೆ ಹಸಿದಿರಲಿ ಹೋರಾಟಗಾರಕ್ಕಂಥೇಳಿ ತಮ್ಮ ಮನೆಯ ಮಕ್ಕಳು ಹೋಗಬೇಕಾದ್ರೆ ಒಂದು ದೂರದ ಪ್ರಯಾಣ ಮಾಡಬೇಕಾದ್ರೆ ಯಾವ ರೀತಿ ಒಂದು ಕಾಳಜಿ ಮಾಡಿ ಬರ್ತಾರೆ, ಅದೇ ರೀತಿ ಒಂದು ಮನೆ ಮಕ್ಕಳ ಥರ ಇಲ್ಲಿನ ಬಂದು ಒಂದು ಸ್ವಾಗತವನ್ನು ಮಾಡಿದ್ದಾರೆ. ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇದು ನಮ್ಮದು ಸಂಭ್ರಮದ ಕ್ಷಣಗಳಲ್ಲ. ನ್ಯಾಯ ಸಿಕ್ಕೇ ಸಿಗುತ್ತೆ, ನ್ಯಾಯ ಸಿಕ್ಕರೂ ಕೂಡ ನಾವು ಸಂಭ್ರಮವನ್ನು ಪಡೋದಿಲ್ಲ. ಆದರೆ ಹೋರಾಟದ ಉತ್ಸಾಹ ನೋಡಿ ನಮಗೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ಈ ಹೋರಾಟ ಅಂತ ಹೇಳಿದರೆ ಜನಸಾಮಾನ್ಯರ ಹೋರಾಟ, ಈ ಜನಸಾಮಾನ್ಯರು ವರ್ಸಸ್ ಪ್ರಭಾವಿಗಳು. ದೆಹಲಿಯಲ್ಲಿ ಹೋದಾಗ ಒಂದು ಒಳ್ಳೆಯ ಸೂಚನೆಗಳು ನಮಗೆ ಸಿಕ್ಕಿದೆ, ಯಾವ್ಯಾವ ಹಿರಿಯ ಅಧಿಕಾರಿಗಳನ್ನು ಹಿರಿಯ ವ್ಯಕ್ತಿ ಏನೋ ನಾಯಕರು ಹೇಳಿದಾಗಿ ಬೀದಿ ಹೋರಾಟ ಇಲ್ಲಿ ಮಾತ್ರ ನಡೀತಿದೆ, ದಿಲ್ಲಿಗೆ ಅಂತೇಳಿ ಜನರನ್ನು ಮಂತ್ರಿಗಳಿಗೆ ಮಂಗ ಮಾಡಬೇಕು, ಅದನ್ನು ಕೂಡ ಮಾಡಿ ತೋರಿಸಿದ್ದೇವೆ. ದಿಲ್ಲಿಯಲ್ಲಿ ಯಾವ ರೀತಿ ಹೋರಾಟ ಇತ್ತು, ದಿಲ್ಲಿಯಿಂದ ದಿಲ್ಲಿ ತನಕ ಯಾವ ರೀತಿಯಲ್ಲಿ ಹೋಗಿದ್ದೇವೆ ನಾವು. ಈಗಲೇ ನಾನು ಪ್ರಥಮತವಾಗಿ ಹೇಳುವುದಾದರೆ ಪ್ರಥಮ ಪ್ರಸನ್ನಕ್ಕೆ ಹೇಳಿದ್ದೀನಿ, ಒಂದು ಅಳಿಲ ಸೇವೆ ಅಂತೇಳಿ ನಾನು. ಯಾಕಂತೇಳಿದ್ರೆ ಅವರಿಲ್ಲಾದ್ರೆ ನಾವು ಇವತ್ತು ದಿಲ್ಲಿಗೆ ಮುಟ್ಲಿಕ್ಕೆ ಇಲ್ಲ. ಈ ದೇಶದ ಪರಿಸ್ಥಿತಿ ನಮ್ಮನ್ನು ಆಳುವಂಥ ಜನಗಳು ಯಾವ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಈಗ ಅಂಗೈ ನೋಡಲಿಕ್ಕೆ ಕನ್ನಡಿ ಬೇಕಾಗ್ತದೆ. ಉದಾಹರಣೆಗೆ ನಮ್ಮ ದೇಶವನ್ನು ಆಳುವಂಥ ದೊರೆಗಳು ಇಲ್ಲಿ ಇರುವಂಥ ಜಾಗ. ಇಲ್ಲಿ ಏನಾಗಿದೆ, ಟ್ರೈನಿಗೆ ನಾವು ರಸನಕನಿಗೆ ಟಿಕೆಟ್ ಕೇಳಿದಾಗೆ ಮಾರ್ಚ್ ಎಂಡ್ ತನಕ ಟಿಕೆಟೇ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಅದಕ್ಕೆ ಮೊದಲು ಒಂದು ಇರೋದಲ್ಲ ಟಿಕೆಟ್ ಮಾಡಿದ್ರು, ಅದಕ್ಕೆ ತುಂಬ ಇನ್ನೊಂದಷ್ಟು ಸಾವಿರಾರು ಜನ ಹೊರಡೋ ಅಲ್ಲಿ ಕೂಡ ತಪ್ಪು. ನಾವು ಎರಡನೇ ಅಟೆಂಪ್ಟ್ ಮಾಡಿದ್ದು ಅದು ತಪ್ಪು, ಮೂರನೇ ಅಟೆಂಪ್ಟ್ ಮಾಡುವಾಗಲೂ ಕೂಡ ಲಾಸ್ಟ್ಗೆ ಪ್ರಸನ್ನ ಕೇಳಿ ಇದನ್ನು ಕೈ ಬಿಡುವ ಎಲೆಕ್ಷನ್ ಮೇಲೆ ನೋಡುವ ಎಲೆಕ್ಷನ್ ಸಂದರ್ಭದಲ್ಲಿ ಲಾಸ್ಟ್ಗೆ ಒಬ್ಬರು ಯಾರು ನನ್ನ ಹತ್ರ ಪ್ರಸನ್ನ ಕೇಳಿದ್ರು, ಒಂದು ಚಿಕ್ಕ ಗುಬ್ಬಿ ನಿಮ್ಮ ಕೈಗೆ ಕೊಡ್ತಿದ್ದೆ ನಿಮ್ಮ ಫ್ಯಾನ್ ಅಂತ.